ಎರಡು ಮೇಳ ಎರಡದವ್ರ ಎಷ್ಟೆಷ್ಟು ನಿಮಗೆ ಆನ್ಸರ್ ಸಿಕ್ಕವಲ್ಲ ಬುಕ್ಕ ತೊಂಬರ್ರಿ. ಹಾ ಒಂದೇ ಸಿಕ್ಕಲ್ರಿ. ಎರಡು ಮೇಳವ್ರು ತೊಗೊಂಬರ್ರಿ ಹೊಳೆ ಆಮೇಲೆ ಮತ್ತೆ ಈಗ ತೊಗೊಂಬರ್ರಿ ಬುಕ್ಕ ಇಲ್ಲಿ. ಎರಡು ಮೇಳವ್ರು ತೊಗೊಂಬರ್ರಿ ನಿಮಗೆ ಎಷ್ಟು ಸಿಕ್ಕಾವ ನಿಮಗೆ ಎಷ್ಟು ಸಿಕ್ಕಾವ ತೊಗೊಂಬರ್ರಿ. ತಿನ್ನಿ ಎಂಟು ನಿಮಿಷ ಐತೆ ಈಗ ನಿಮಗೆ ಸಿಕ್ಕಷ್ಟು ಹೇಳಿಬಿಡ್ರಿ ಅದೇನೆ. ಹಾಂ ಮೂರು ಸಿಕ್ಕರೆ ನಿಮ್ಮ ಮೂರು ಯಾವ ಸಿಕ್ಕ ನೀವು ಓದಿ ಹೇಳ್ರಿ. ಅವರು ಯಾವ ಮೂರು ಸಿಕ್ಕ ಅವರು ಎಷ್ಟು ಸಿಕ್ಕದೆ ಅವ್ರು ಓದಿ ಹೇಳ್ತಾರೆ. ನೀವು ಹೆಸರು ರೇಟ್ ಹಾಕಂದಿರಲ್ಲ ಸವಾಲ್ರಿ. ಪರ್ವತ ಅಂದ್ರೆ ಏನು ವಿಚಾರ ಮಾಡ್ರಿ ನೀವು ನಮಗೆ ಸಿಕ್ಕತ್ತಿ ಹೇಳ್ತೀರಿ. ಪರ್ವತ ಏನ ಋಷಿಗಳು ಯಾವನಿಗೆ ಕುಶಲ ಪ್ರಶ್ನೆಯನ್ನು ಮಾಡಿದರು ಅಂತ ಹೇಳಿ ಸವಾಲ್ ಹಾಕ್ಯಾರ್ರಿ. ಪರ್ವತ ಮಹಋಷಿಗಳು ರಾಜನಿಗೆ ಕುಶಲ ಪ್ರಶ್ನೆಯನ್ನು ಮಾಡಿದರು. ಈಗ ನಮ್ಗೆ ಗೊತ್ತೈತಿ ಪದ್ಮ ಪುರಾಣ 141 ಪುಟ. ಐದನೇ ಸವಾಲ್ ನೋಡ್ರಿ. ಕುಶೆ ಏನೋತ್ತ ಏನೋತ್ತ ವಾಹನ ಎಂಬುವರು ಶಾಲ್ಮದೀಪದ ಒಡೆಯನಾದ ಜ್ಯೋತಿಷ್ಯಂತನ ಮೂವರ ಪುತ್ರರು. ಅವ್ರ ಸವಾಲ್ ಹಾಕ್ಯಾರ್ರಿ. ಕುಶ್ಯ ವೇದಿತ್ತ ಜೀವಮೋತವಾದ ಎಂಬುವರು ಶಾಲ್ಮದೀಪದ ಒಡೆಯನಾದ ಜ್ಯೋತಿಷ್ಮಂತನ ಮೂವರು ಪುತ್ರರು. ಇದವರ ಅಪುರಾಣ್ರಿ ಒಂದನೇ ಭಾಗ 251 ಪುಟ. ತೆಗಿಬೇಕಪ್ಪ ಇದ ಒಂದನೇ ಸವಾಲ್ ನೋಡ್ರಿ. ಪೂರ್ಣಮಾಸನಿಗೆ ಸರಸ್ವತಿ ಎಂಬ ಪತ್ನಿಯಲ್ಲಿ ಧರ್ಮವಂತನಾದ ವೀರಜಯ ಹಾಗೂ ಪರಶಿವ ಎಂಬ ಮಕ್ಕಳು ಹುಟ್ಟಿದರು. ಇದ ವಾಮನ್ ಇದು ಬ್ರಹ್ಮಾಂಡ ಪುರಾಣ್ರಿ ಒಂದನೇ ಭಾಗ 67 ಪುಟ. ಹಲೋ ಹಲೋ ಅವ್ರು ಹಾಕಿರ್ತಕ್ಕಂಥ ಸವಾಲ್ ನೋಡ್ರಿ ಈಶ್ವರ ನೋಡ್ರಿ ನಾಲ್ಕನೇ ಸವಾಲ್. ಈಶ್ವರನ ಯಾವ ಗ್ರಹದಿಂದ ಅನುಗ್ರಹದಿಂದ ಏನನಾದ ಶ್ರೇಷ್ಠನಾದ ಧನವಂತನಾದನು? ಶಿವಪುರಾಣ ಭಾಗ 9 ಪೇಜ್ ನಂಬರ್ 47. ನಾರದನ ಸವಾಲ್ ನೋಡ್ರಿ ನಮ್ಮೂರನೇ ಸವಾಲ್. ನಾರದನು ಹೇಳುತ್ತಾನೆ ಏನು ನಾನು ತಿಳಿದುಕೊಂಡೆನು
ನಾರದನು ಹೇಳುತ್ತಾನೆ, ಮಗು ನಾನು ತಿಳಿದುಕೊಂಡೆನು. ಇದು ಸ್ಕಾಂದ ಪುರಾಣ ಭಾಗ 21 ಪೇಜ್ ನಂಬರ್ 1384. ಯಾಕೆ ಸೋಲ್ ನೋಡ್ರಿ? ಉದ್ಧವ ನೀನು ಏನುಲವನ್ನು ಏನು ಹಿಂತಿರುಗಲು ಉತ್ಸುಕನಾಗಿರುವಿ, ಉದ್ಧವ ನೀನು ಗೋಕುಲವನ್ನು ಬಿಟ್ಟು ಹಿಂತಿರುಗಲು ಉತ್ಸುಕನಾಗಿರುವಂತಕ್ಕಂಥದ ಇದು ಬ್ರಹ್ಮವರ್ತಕ ಪುರಾಣ 2ನೇ ಭಾಗ ಪೇಜ್ ನಂಬರ್ 359. ತರ್ಸು ಅಣ್ಣ, ಸ್ಟೇಜ್ ಮೇಲೆ ಬರ್ರಿ, ಬೇರೆ ಕೆಲಸ ಅದ ಬರ್ರಿ, ಟೈಮ್ ಆಗಿದೆ ಬರ್ರಿ. ಕರೆಕ್ಟ್ ಪರ್ವತ ಅವ್ರದ್ದು. ಹಾ, ಅದು ವ್ಯಕ್ತಿ ಅಂದ್ರೆ ಏನ್ರಿ? ಬ್ರಹ್ಮ, ವಿಷ್ಣು, ಮಹೇಶ್ವರ, ರಾಮ. ಇದು ಕಮಿಟಿ ನಿರ್ಣಯ, ಕೊನೆ ನಿರ್ಣಯ ಐತಿ. ಹೌದು ಸರ್, ಒಂದ್ ನಿಮಿಷ ನಾ ಹೇಳ್ತೀನಿ, ಕೇಳ್ತೀರಿ ಎರಡು ಮೇಲಿನವ್ರ. ನಾ ಎರಡು ಮೇಲಿನವ್ರಿಗೆ ಏನ್ ಹೇಳಿದ್ರು, ಹೆಣ್ಣ ಆಗಲಿ ಗಂಡಿಂದ ಆಗಲಿ ಹೆಸರಿಟ್ಟು ಪ್ರಶ್ನೆ ಮಾಡ್ರೆ ತಿಳಿದೆ ನಾನು. ಆಯ್ತು ರೀ, ಹೌದು ನೀವ್ ಹಿಂಗ ಕಲಾಲೆಲ್ಲ ಗಲಾಲೆಲ್ಲ ಮತ್ತೆ ಆಗ ಏನಂದ್ರೆ ನಾ ನಿಮ್ಗ, ಹಾ ಎರಡು ಮೇಲಿನವ್ರಿಗೆ ಹೇಳಿದನು, ಹೆಣ್ಣಿಂದ ಆತು ಗಂಡಿಂದ ಆತು ಹೆಸರಿಟ್ಟ, ನೀರ ಗಾಳಿ ಅದು ಇದು ಏನ್ ಹೆಸರಿಡಂಗಿಲ್ಲ. ಹಾ ಅದೆಲ್ಲ ಬೇಡ, ಹೆಣ್ಣಿಂದ ಆತು ಗಂಡಿಂದ ಹೆಸರಿಟ್ಟ ತಿಳಿದನು. ನೀವ್ ಇದ ಪರ್ವತ ಅಂದ್ರೆ ಅದ್ ಯಾರ ಹೆಸರ? ಪರ್ವತ ಅಂದ್ರೆ ಅಟ್ಟ ಬೇಕ್ರ, ಪರ್ವತ ಅಂದ್ರೆ ಅದಕ್ಕೆ ಅರ್ಥ ಕೊಡ್ರಿ. ರಾಮ ಲಕ್ಷ್ಮಣ ವಿಚಾರ ಮಾಡ್ರಿ, ನಾವ್ ಪರ್ವತ ಅಂದ್ರೆ ಏನ ಅಟ್ಟ ಕೇಳಕತ್ತೇನು ಬೇಡ್ರಿ. ಮತ್ತ ಅಲ್ಲಿ ಹಚ್ಚಿಕೊಡ್ತೀನಿ, ಇಲ್ಲಿ ಹಚ್ಚಿಕೊಡ್ತೀನಿ, ನೀವೇನ್ ಸಂಬಂಧ ಗಿಂಬಂಧ ಹಚ್ಚಿಕೊಡ್ರಿ, ಏನ್ ಮಾಡ್ರಿ ಅತ್ ನೀವೇನ್ ಅಂದಿಲ್ರಿ ಅಂದ್ರೆ ಕೇಳ ನೋಡಿರ್ತೇನ್ರಿ. ಪರ್ವತ ಅಂದ್ರೆ ಏನ ನನಗದು ಉದಾಹರಣೆ ಬೇಕಾಗಿ. ಅವ ಒಟ್ಟು ವ್ಯಕ್ತಿ ಅನ್ನೋ ಕೊಟ್ರಿ, ಅವ ಮನುಷ್ಯನಲ್ಲ ಮತ್ತ ಪರ್ವತ ಅಂದ್ರೆ. ಎಲ್ಲ ತಿಂದ ಅದನ್ನ ಟಿದ್ದ ಟಿ ಹೊಸ್ಕೊ ಅಂದೆ ಅವ್ರಿಗೆ. ಅಲ್ಲಿ ಜೀವನ ಮಾಡಕತ್ತಾರ ಅವರು, ಬಂದಿದ್ರು ಅಲ್ಲಿ ಐದು ಅಲ್ಲಿ ಪರ್ವತ ಎಂಬ ಋಷಿ ಮಹರ್ಷಿಗಳಾದ ಋಷಿಗಳು ಸಕೋಳದಿಂದ ಬಾಳುತ್ತಿದ್ದಾರೆ. ಅವರು ಹಿಂದಾದದನ್ನು ಮುಂದಾದನ್ನು ಅಳಿಯಬಲ್ಲವರು. ಈಗ ನಡೆದಿದ್ದು ಕಣ್ಣು ಮುಂದೆ ಕನ್ನಡಿ ಪರಮ ಜ್ಞಾನ ಪರ್ವತ ನೋಡ್ರಿ ಪರ್ಸಣ್ಣ, ಈ ಬುಕ್ ಆದ ಲೆಕ್ಕ ನೋಡ್ತಾನಂತಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಪರ್ವತ ನಾಮಕರಾದ ಮಹಾಮರ್ಷಿಗಳ ಒಳಗೆ ನೀನು ಹೋಗು. ಇದು ನನಗ ಪರ್ವತ ಅಂತಂದ್ರೆ ಒಬ್ಬರು ಹೆಸರು ಅನ್ನುವಂಥದ್ದು ಅಲ್ಲೇ ಬುಕ್ಕಾದಾಗ ಬರೆದಿದ್ದೈತ್ರಿ. ಇದು ಒಂದ್ ನಿಮಿಷ ರೀ, ನಾ ಪರ್ಸನ್ ಅನ್ಸಂಗ ಮಾತಾಡ್ತೇನ್ರಿ. ಪರ್ಸನ್ ನಿಮ್ಗೆ ಹೆಂಗ ಅನ್ಸೈತ್ರಿ? ಅದು ನನಗ ನೋಡ್ರಿ, ಒಬ್ಬ ವ್ಯಕ್ತಿ ಹೆಸರು ಅನ್ಸೈತಿ ನೋಡ್ರಿ, ಒಬ್ಬ ವ್ಯಕ್ತಿ ಹೆಸರು ಪರ್ವತ ಒಬ್ಬ ಋಷಿ ಹೆಸರು ಐತೆ ಅದು. ಹಾನ್ರಿ, ಬುಕ್ಕಾದಾಗ ಬರೆದಿದ್ದೈತಿ, ನಾನು ಬರೆದಿಲ್ಲ ನೀವು ಬರೆದಿಲ್ಲ. ಹಾ ಹಾ, ವ್ಯಕ್ತಿ ಹೆಸರು ಐತ್ರು, ಇದ ವ್ಯಕ್ತಿ ಹೆಸರು ಬರತ್ರು. ಪರ್ವತ ಅಂದ್ರೆ ಏನ್ ಪುಟ ಬರತ್ರು, ಬ್ಯಾಟಲ್ ಬರತ್ರು, ಏನು
ನೀವ ಸರ್ ನೋಡ್ರ ನೀವ್ ಹೇಳಿದ ಪ್ರಕಾರ ಆಟದೆ ನೀವೇನ ಹೆಸರೇ ಠಾಕ್ರೆ ನಮಗ್ ಹೆಸರು ಸಮಸ್ಯೆ ಬಂದ್ರೆ ಸಂಬಂಧ ಹಚ್ಚಿ ಕೊಡ್ಬೇಕಂತ ನೀವೇನ್ ಅಂದಿಲ್ಲ ಅಂದಿರಿ ಅಂದ್ರೆ ಹೇಳ್ರಿ.